ಮೊನ್ನೆ ನೆನ್ನೆ ಪೂರ್ತಿ ನಾವು ಡಿಸ್ಕಸ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ನಾಮಪತ್ರ ತಿರಸ್ಕೃತಗೊಳ್ಳುವ ಭಯ ಕಾಡ್ತಾ ಇದೆ ಭಯ ಅನ್ನೋದಕ್ಕಿಂತ ಒಂದು ರೀತಿ ಮುನ್ನೆಚ್ಚರಿಕೆಯನ್ನು ತಗೊಂಡ್ರು ಷಡ್ಯಂತ್ರ ಆಗ್ತಾ ಇದೆ ನನ್ನ ವಿರುದ್ಧ ಐದು ಸಾವಿರ ಜನ ನನ್ನ ಆಸ್ತಿಯ ವಿವರಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ವೆಬ್ಸೈಟ್ನಲ್ಲಿ ಇತ್ಯಾದಿ ಇತ್ಯಾದಿ ಎಲ್ಲ ಮಾತಾಡಿದ್ರು ಅದಕ್ಕೆ ಸರಿಯಾಗಿ ಡಿ ಕೆ ಸುರೇಶ್ ಹೋಗಿ ನಾಮಿನೇಷನ್ನೇ ಫೈಲ್ ಮಾಡಿಬಿಟ್ಟಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಕನಕಪುರದಲ್ಲಿ ನಾಮಿನೇಷನ್ನೇ ಫೈಲ್ ಮಾಡಿಬಿಟ್ಟಿದ್ರು ಡಿ ಕೆ ಶಿವಕುಮಾರದೇನು ಸಮಸ್ಯೆ ಆಗಲಿಲ್ಲ ನಾಮಪತ್ರ ಪಾಸಾಯ್ತು ಅವ್ರದ್ದು ಆಯಿತು ಡಿ ಕೆ ಸುರೇಶ್ ವಾಪಸ್ ತಗೋತಾರೆ ಅಷ್ಟೇ ಸಮಸ್ಯೆ ಆಗಿದ್ದೇನು ಬಿ ಜೆ ಪಿಯವರು ಅವರು ನನ್ನ ನಾಮಪತ್ರ ತಿರಸ್ಕಾರಗೊಳ್ಳುವಂಥ ಷಡ್ಯಂತ್ರ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಸವದತ್ತಿಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಎಲ್ಲಿ ತಿರಸ್ಕಾರ ಆಗಿಬಿಡುತ್ತೋ ಅಂತ ಸಂಕಷ್ಟ ಶುರುವಾಗಿತ್ತು ಇವತ್ತು ಸೇಫ್ ಆಗಿದ್ದಾರೆ ಇದು ಅಪರೂಪದಲ್ಲೇ ಅಪರೂಪದ ಸನ್ನಿವೇಶ ತುಂಬ ಆಗೋದಿಲ್ಲ ಹೀಗೆ ರತ್ನ ಮಾಮನಿಯವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು ಮಲ್ಟಿಪಲ್ ನಾಮಿನೇಷನ್ ಫೈಲ್ ಮಾಡಿರ್ತಾರೆ ಒಂದು ಸಮಸ್ಯೆ ಆದರೂ ಇನ್ನೊಂದು ಅಕ್ಸೆಪ್ಟ್ ಆಗುತ್ತೆ ಅಂತ ಇವರು ಎರಡು ಸಲ್ಲಿಕೆ ಮಾಡಿದ್ರು ಎರಡೂ ಸರಿಯಾದ ಕ್ರಮದಲ್ಲಿ ಇರಲಿಲ್ಲ ಅಂತ ಕಾಂಗ್ರೆಸ್ನವ್ರದ್ದು ಅಬ್ಜೆಕ್ಷನ್ನು ಆಮ್ ಆದ್ಮಿ ಪಕ್ಷದವ್ರದ್ದು ಅಬ್ಜೆಕ್ಷನ್ ವಿಶ್ವಾಸ್ ವೈದ್ಯ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟು ಅವ್ರದ್ದು ಅಬ್ಜೆಕ್ಷನ್ನು ಸರಿಯಾದ ಕ್ರಮದಲ್ಲಿ ಇಲ್ಲ ಅದು ಅಂತ ಏನಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಮಪತ್ರ ಸಲ್ಲಿಕೆಯ ಮಾದರಿ ಪರಿಷ್ಕರಣೆ ಆಗಿದೆ ಎರಡು ಸಾವಿರದ ಹತ್ತೊಂಬ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರದ ಪ್ರಪೋಸಲ್ ಅಂತದ್ದು ಇಪ್ಪತ್ತು ವರ್ಷ ಪೆಂಡಿಂಗ್ ಇತ್ತಂತೆ ಈಗ ಗೊತ್ತಾಯ್ತು ನಮಗೆ ಇಪ್ಪತ್ತು ವರ್ಷ ಪೆಂಡಿಂಗ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ತಿದ್ದುಪಡಿ ಮಾಡಿ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಕಾನೂನು ಬಂತು ಏನು ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸು ಕ್ರಿಮಿನಲ್ ಕೇಸ್ಗಳನ್ನು ಹೇಳಬೇಕು ಆಸ್ತಿ ಚರಾಸ್ತಿ ಸ್ಥಿರಾಸ್ತಿ ಗಾಡಿ ಚಿನ್ನ ಒಡವೆ ದುಡ್ಡು ಇತ್ಯಾದಿ ಎಲ್ಲವನ್ನು ಹೇಳಬೇಕು ಕ್ರಿಮಿನಲ್ ಕೇಸ್ಗಳ ದಾಖಲೆಗಳನ್ನು ಕೊಡಬೇಕು ಕ್ಲಿಯರ್ ಆಗಿರೋ ಕೇಸ್ ಯಾವುದು ಪೆಂಡಿಂಗ್ ಇರೋ ಕೇಸ್ ಯಾವುದು ಯಾವ್ಯಾವ ಸ್ಟೇ ಸ್ಟೇಜ್ನಲ್ಲಿವೆ ಕೇಸ್ಗಳು ಅದನ್ನು ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ ಅನ್ನು ಪ್ರತ್ಯೇಕ ಫಾರ್ಮ್ನಲ್ಲಿ ಕೊಡಬೇಕು ಅಪ್ಲಿಕೇಶನ್ ಹಾಕ್ಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಹೊಸ ನಿಯಮ ಅದು ರತ್ನ ಮಾಮನಿಯವರು ಎರಡು ಸಾವಿರದ ಹದಿನೆಂಟು ಹಳೆ ಫಾರ್ಮ್ಯಾಟ್ನಲ್ಲೇ ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿದ್ರಂತೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ನಿಮ್ಮದು ಹೊಸ ಫಾರ್ಮ್ಯಾಟ್ನಲ್ಲಿ ಸಲ್ಲಿಕೆಯಾಗಬೇಕು ಅಂತ ಚುನಾವಣಾಧಿಕಾರಿಗಳು ರತ್ನ ಮಾಮನಿಯವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ನಿಮ್ಮದು ಹಳೆ ಫಾರ್ಮ್ಯಾಟ್ನಲ್ಲಿದೆ ಅಂತ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಕೊನೆ ದಿನ ಇತ್ತಲ್ಲ ಸಾರಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ ಮಧ್ಯಾಹ್ನ ಮೂರು ಗಂಟೆ ಒಳಗೆ ಮೊನ್ನೆ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಅವರು ಹೊಸ ಫಾರ್ಮ್ಯಾಟ್ ನಲ್ಲಿ ಸಲ್ಲಿಕೆ ಮಾಡಬೇಕಾಗಿತ್ತು ಆದರೆ ಸಂಜೆ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕೊಟ್ಟರಂತವರು ಫಾರ್ಮ್ಯಾಟ್ ಬದಲಿಸಿ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕೊಟ್ಟರಂತೆ ಅದಾದ ಮೇಲೆ ಚುನಾವಣಾಧಿಕಾರಿಗಳು ಅದನ್ನು ಅಪ್ಲೋಡ್ ಮಾಡಿದ್ರಂತೆ ಅದು ಅಬ್ಜೆಕ್ಷನ್ನು ಟೈಮ್ ಮೀರಿದ ನಂತರ ಅವರ ಹೊಸ ಫಾರ್ಮ್ಯಾಟ್ನ ಅರ್ಜಿಯನ್ನು ತಗೊಂಡಿದ್ದೀರಿ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ ತಗೊಂಡಿದ್ದೀರಿ ಆದ್ದರಿಂದ ಇದನ್ನು ರಿಜೆಕ್ಟ್ ಮಾಡಿ ಅಂತ ಅಬ್ಜೆಕ್ಷನ್ ನೆನ್ನೆನೆ ನಾಮಪತ್ರಗಳ ಪರಿಶೀಲನೆ ಇತ್ತು ಸಾಯಂಕಾಲದಷ್ಟೊತ್ತಿ ಕ್ಲಿಯರ್ ಆಗಿಬಿಡಬೇಕಾಗಿತ್ತು ಅಕ್ಸೆಪ್ಟೆಡ್ಡ ರಿಜೆಕ್ಟೆಡ್ಡಾ ಅಂತ ಅಲ್ಲಿ ಚುನಾವಣಾಧಿಕಾರಿಗಳು ನಾಳೆ ಬೆಳಗ್ಗೆ ವಿಚಾರಣೆ ಅಂತ ಇವತ್ತು ಬೆಳಗ್ಗೆ ವಿಚಾರಣೆಗೆ ಇಟ್ಕೊಂಡ್ರೆ ಹತ್ತುವರೆಗೆ ಅದು ಅಪರೂಪದಲ್ಲೇ ಅಪರೂಪದ್ದು ಡಿಸೈಡೆಡ್ ಟೈಮ್ ಫ್ರೇಮ್ ಒಳಗಡೆ ಮುಗಿದು ಹೋಗಬೇಕು ನಾಮಪತ್ರ ಪರಿಶೀಲನೆ ಅಪರೂಪದಲ್ಲೇ ಅಪರೂಪದ್ದು ಅನ್ನುವಂಗೆ ನಾಳೆ ವಿಚಾರಣೆ ಮಾಡೋಣ ಅಂತ ಹೇಳಿದ್ರು ಆ ಅಧಿಕಾರ ಇರುತ್ತೆ ಚುನಾವಣಾಧಿಕಾರಿಗಳಿಗೆ ಒಂದು ವೇಳೆ ಈ ಜಾಗದಲ್ಲಿ ಗಲಾಟೆಯಾಗಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಯಿತು ಏನೋ ಕಾನೂನು ಸುವ್ಯವಸ್ಥೆ ಹದಿಗೆಟ್ಟಿದೆ ಜೋರು ಗಲಾಟೆ ಆಗ್ತಿದೆ ಅಂದಾಗ ಅದನ್ನು ಮುಂದೆ ಹಾಕಬಹುದು ಚುನಾವಣಾಧಿಕಾರಿಗಳು ಅದನ್ನೇ ಮಾಡೋದಿರಲಿ ಗಲಾಟೆ ಆಗ್ತಿದೆ ನಾವು ನಾಳೆ ಪರಿಶೀಲನೆ ಮಾಡ್ತೀವಿ ಇವತ್ತು ಪರಿಶೀಲನೆ ಮಾಡಿದಾಗಲೂ ಕೂಡ ವಿಶ್ವಾಸ ವೈದ್ಯರದು ಅದೇ ವಾದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದು ಅದೇ ವಾದ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ತಗೊಂಡಿದ್ದೀರಿ ನೀವು ಟೈಮ್ ನೋಡಿಯಲ್ಲಿ ಅಪ್ಲೋಡ್ ಆಗಿರೋದು ಮೂರು ಗಂಟೆಗೆ ಮುಗಿಬೇಕಾಗಿತ್ತು ಯಾಕೆ ಲೇಟಾಗಿ ತಗೊಂಡ್ರಿ ಅಂತ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡಂಥ ಚುನಾವಣಾಧಿಕಾರಿ ಇಟ್ ಈಸ್ ಅಕ್ಸೆಪ್ಟೆಡ್ ಅಂತ ಘೋಷಣೆ ಮಾಡಿದರು ಡಾಕ್ಟರ್ ರಾಜೀವ್ ಅಂತ ಚುನಾವಣಾಧಿಕಾರಿ ಇಟ್ ಈಸ್ ಅಕ್ಸೆಪ್ಟೆಡ್ ರತ್ನ ಅವರ ನಾಮಪತ್ರ ಕ್ರಮಬದ್ಧವಾಗಿದೆ ಅದರರ್ಥ ಅವರು ಕ್ಯಾಂಡಿಡೇಟ್ ಆಗಿರ್ತಾರೆ ಅಂತ ಒಟ್ಟಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂದಂಥ ಒಂದು ಹೊಸ ಬದಲಾವಣೆ ಸವದತ್ತಿಗೆ ಬಿ ಜೆ ಪಿ ಕ್ಯಾಂಡಿಡೇಟೇ ಇಲ್ದಂಗೆ ಮಾಡಿಬಿಡ್ತಿತ್ತು ಮುಂಚೆ ಐ ಟಿ ರಿಟರ್ನ್ಸ್ ಅಷ್ಟೇ ದಾಖಲೆಯಾಗಿ ಕೊಟ್ಟರೆ ಸಾಕಿತ್ತಂತೆ ಎರಡು ಸಾವಿರದ ಹತ್ತೊಂಬತ್ತರ ತಿದ್ದುಪಡಿಯ ನಂತರ ಆಸ್ತಿ ವಿವರಗಳನ್ನು ಕಂಪ್ಲೀಟಾಗಿ ಸಲ್ಲಿಸ್ಬೇಕು ಫಾರಿನ್ನಲ್ಲಿ ಏನಾದರೂ ಆಸ್ತಿ ಮಾಡ್ಕೊಂಡಿದ್ದರೆ ಹೇಳಬೇಕು ಬ್ಯಾಂಕ್ ಡೆಪಾಸಿಟ್ಸ್ನ ಡಿಕ್ಲೇರ್ ಮಾಡಬೇಕು ಕ್ರಿಮಿನಲ್ ಕೇಸ್ಗಳು ಹಾಲಿ ಪೆಂಡಿಂಗ್ ಇರೋ ಕೇಸ್ಗಳು ಮುಗಿದು ಹೋಗಿರೋ ಕೇಸ್ಗಳು ಅವೆಲ್ಲವನ್ನು ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಇದರಲ್ಲೇನಾದರೂ ವಿವರಗಳನ್ನು ಸುಳ್ಳು ಹೇಳಿದ್ದರೆ ಮುಚ್ಚಿಟ್ಟಿದ್ದರೆ ಆ ಕ್ಯಾಂಡಿಡೇಟು ಚುನಾವಣೆಯಲ್ಲಿ ಗೆದ್ದ ನಂತರವೂ ಅವರ ಸದಸ್ಯತ್ವ ವಿಧಾನಸಭೆ ಆದರೆ ವಿಧಾನಸಭೆ ಸದಸ್ಯತ್ವ ಲೋಕಸಭೆ ಆದರೆ ಲೋಕಸಭೆ ಸದಸ್ಯತ್ವ ರದ್ದಾಗುವ ಅಪಾಯ ಇರುತ್ತೆ ಜೊತೆಗೆ ಕೇಸ್ ಆಗುತ್ತೆ ವಿಚಾರಣೆ ನಡೆಯುತ್ತೆ ಆರು ತಿಂಗಳು ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ ಆಗಬಹುದು ಅಭ್ಯರ್ಥಿಗೆ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ಒಂದು ವೇಳೆ ಸುಳ್ಳು ಹೇಳಿದ್ದರೆ ಮುಂಚೆ ಐ ಟಿ ರಿಟರ್ನ್ ಒಂದನ್ನು ಸಲ್ಲಿಸಿದ್ದರೆ ಸಾಕಾಗ್ತಿತ್ತು ಈಗ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ನಾನು ಏನೇನು ಹೇಳಿದ್ನಲ್ಲ ಎಲ್ಲ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಈ ಹೊಸ ಕಾನೂನಿನ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತಲ್ಲ ಅದು ಆದ ನಂತರ ಕರ್ನಾಟಕದಲ್ಲಿ ಮೊದಲನೇ ಸಲ ಚುನಾವಣೆ ನಡೀತಿದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ನಾಮಿ ನಾಮಿನೇಷನ್ ಸಲ್ಲಿಸುವಾಗ ಅಭ್ಯರ್ಥಿಗಳು ಇದನ್ನು ಕೊಟ್ಟಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ನಿಯಮ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬ ತೊಂಬತ್ತೊಂಬತ್ತರಿಂದಲೇ ಪ್ರಪೋಸಲ್ ಇತ್ತು ಚುನಾವಣೆಗೆ ನಿಲ್ಲುವಂಥವರು ತಮ್ಮ ಕ್ರಿಮಿನಲ್ ಕೇಸ್ಗಳನ್ನು ಹೇಳ್ಕೋಬೇಕು ಆಸ್ತಿ ವಿವರ ಎಲ್ಲವನ್ನು ಹೇಳ್ಕೋಬೇಕು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಪಾಸಾಗಿದೆ ತಿದ್ದುಪಡಿಯಾಗಿದೆ ಇದಾದ ಮೇಲೆ ಅವರು ಮಾತಾಡಿದ್ರು ಸವದತ್ತಿಯ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ ವೈದ್ಯ ಕೂಡ ಮಾತಾಡಿದ್ರು ಸಣ್ಣ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಿದ್ದಾರೆ ಅದರಲ್ಲೂ ಅವರಿಗೆ ಸೋಲಾಯಿತು ನನಗೆ ಗೆಲುವಾಗಿದೆ ನನ್ನ ನಾಮಪತ್ರದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಎಲ್ಲ ಸರಿಯಾಗಿತ್ತು ಹೊಲಸ ರಾಜಕೀಯ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದಕ್ಕೆ ವಿಶ್ವಾಸ ವೈದ್ಯ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ ನಡಿಯಲ್ಲಿ ರತ್ನ ನಾಮಪತ್ರ ಸಲ್ಲಿಸಿರಲಿಲ್ಲ ಕಾನೂನುಬದ್ಧವಾಗಿ ನಾಮಪತ್ರ ಸಲ್ಲಿಕೆಯಾಗಬೇಕಾಗಿತ್ತು ಚುನಾವಣಾ ಆಯೋಗ ಮಾಡಿದ್ದು ಸರಿಯಲ್ಲ ಒಂದು ಲೈನ್ ಮಿಸ್ಟೇಕ್ ಆಗಿದ್ದಕ್ಕೆ ಒಬ್ಬ ಪಕ್ಷೇತರ ಅಭ್ಯರ್ಥಿಯ ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಇವರದ್ದು ಇಷ್ಟು ದೊಡ್ಡ ಮಿಸ್ಟೇಕ್ ಇದ್ದರೂ ಅಂಗೀಕಾರ ಮಾಡಿದ್ದಾರೆ ಇದರ ಹಿಂದೆ ರಾಜಕೀಯ ಕೈವಾಡ ಇದೆ ಚುನಾವಣಾಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗಿದೆ ಎಂದು ಕೇಳಿಸ್ಕೊಳ್ಳಿ ಅವ್ರದ್ದು ಅವ್ರು ಹಾಕಿದ್ದನ್ನು ಈಗ ಜಜ್ಮೆಂಟ್ ಆದಮೇಲೆ ಅವ್ರದ್ದು ಮಾಡಿದ್ದನ್ನು ತಿರಸ್ಕಾರ ಮಾಡಿದ್ದಾರೆ ನಾವು ಕೊಟ್ಟಿದ್ದು ನನಗೆ ಮತ್ತೆ ಚುನಾವಣೆ ಸ್ಪರ್ಧೆಗೆ ಸರಿಯಾಗಿ ಒಂದು ಡೈರೆಕ್ಷನ್ ಸಿಕ್ತದೆ ಚುನಾವಣೆ ಸ್ಪರ್ಧಿಸಲು ನಾವೆಲ್ಲ ಸರಿಯಾಗೇ ಕೊಟ್ಟಿದ್ದೇವೆ ಎಲ್ಲ ಸರಿ ಇದೆ ಡಾಕ್ಯುಮೆಂಟ್ಸ್ ಮತ್ತೆ ಸರಿ ಇದ್ದಲ್ಲೇ ಇವತ್ತು ನಮ್ಮ ಕಾರಣಕ್ಕೆ ಸರಿಯಾದ ನಿರ್ಣಯ ನೀಡಿದ್ದಾರೆ ಅವ್ರು ಯಾರು ಅವರೇ ತಿಳ್ಕೊತಾರೆ ಇದು ನಾವು ಹೇಳೋದೇ ಬೇಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಮತ ಬಾಂಧವರು ತೋರಿಸ್ತಾರೆ ಫೇಸ್ ಟು ಫೇಸ್ ಇರಬೇಕು ಮನುಷ್ಯ ಇಂಥದ್ದು ವೈರಿತನ ಇಂಥ ಕುತಂತ್ರ ಮಾಡೋದು ನಮ್ಗೆ ರಚಿಕೆ ಗೊತ್ತಿಲ್ಲ ನಾವು ಯಾವಾಗಿದ್ರು ಯಜಮಾನರು ನೇರ ನೇರ ಮಾಡ್ಯಾರೆ ನಾವು ನೇರ ನೇರ ಮಾಡಿರಿ ಹಿಂದಿನಿಂದ ಚೂರಿ ಹಾಕೋ ಕೆಲಸ ಯಾವಾಗೂ ಮಾಡಬಾರ್ದು ಪುರಸ್ಕಾರ ಯಾಕೆ ಮಾಡಿದ್ರು ಮತ್ತೆ ನಮಗೂ ಈಗ ಕಾನೂನು ಜನರಿಗೆ ಕೊಡುವಂಥ ಸಂದರ್ಭದಲ್ಲಿ ಇದನ್ನು ಏನು ಕಾನೂನದ ಬಗ್ಗೆ ನಮಗೆ ಇದು ಹೋಗ್ಬಿಡ್ತಾರೆ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಅಫಿಡೇವೇಟಲ್ಲಿ ತಪ್ಪಿದೆ ಸರ್ ತುಂಬಿ ಅವರು ನಾಮಿನೇಷನ್ ಫಾರ್ಮೆಟ್ ಏನು ತುಂಬಿದ್ದಾರೆ ಫಾರ್ಮೇಟ್ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ತುಂಬಿಲ್ಲ ಎಲ್ಲ ಕಾಲಮ್ಗಳನ್ನ ಬ್ಲ್ಯಾಂಕ್ ಬ್ಲ್ಯಾಂಕ್ ಬಿಟ್ಟಿದ್ದರೆ ಅದನ್ನೇನೂ ತುಂಬ್ಕೊಬೋಯಿತ್ತು ಕಾಲಮ್ನೇ ಹಾಕಿಲ್ಲ ಮೂರು ಗಂಟೆ ಆಗಿ ಒಂದು ನಿಮಿಷ ಆದರೂ ಕೂಡ ಎಕ್ಸೆಪ್ಟ್ ಮಾಡಬಾರ್ದು ನನ್ನ ಅಫಿಡೇವೇಟ್ನ ಆದರೂ ಕೂಡ ಅವರು ಏಳು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಬಾಂಡನ್ನು ಪರ್ಚೇಸ್ ಮಾಡಿ ಎಂಟೂರಿ ಒಂಬತ್ತು ಗಂಟೆಗೆ ಅದನ್ನು ರಿಟರ್ನಿಂಗ್ ಆಫೀಸರ್ಗೆ ಕೊಡ್ತಾರೆ ಇದು ಯಾಕೋ ನಮಗೆ ಸರಿ ಅನ್ನಿಸ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಪ್ರೆಷರ್ ಪೊಲಿಟಿಕಲ್ ಪ್ರೆಷರಿಗೋಸ್ಕರನೇ ನಾ ಆಗಿರೋದು ನಾಮಿನೇಷನ್ ಫೈಲಿಂಗ್ ಮಾಡೋದನ್ನು ತಪ್ಪು ಮಾಡಿದರೆ ಒಂದು ಅಲ್ಲ ಮೂರು ಬಾರಿನೂ ತಪ್ಪು ಕೊಟ್ಟರೆ ಅದು ಜನರಿಗೆ ಗೊತ್ತಾದ ಮೇಲೆ ಜನರಿಗೆ ಮುಂದೆ ನಾವು ಅದನ್ನು ಎತ್ತಿ ಹಿಡಿದಿದ್ದೀನಿ ಅಂತ ತೋರಿಸ್ಬೇಕೆ ಬೇಡ ಸರ್ ಅದಕ್ಕೋಸ್ಕರ ನಮ್ಮ ಕ್ಷೇತ್ರದ ಜನತೆ ಒಳಿತಿಗಾಗಿ ಅದನ್ನು ನಾನು ಎತ್ತಿ ಹಿಡಿದಿದ್ದೀನಿ ಪುರಸ್ಕರ ಯಾಕೆ ಮಾಡಿದ್ರು ಅಂತ ನಂಗೆ ತಿಳಿದ್ರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್